ಕೋಜಾಗರಿ ಲಕ್ಷ್ಮೀ ವ್ರತ, ಲಕ್ಷ್ಮೀಂದ್ರ, ಲಕ್ಷ್ಮೀ ಮತ್ತು ಇಂದ್ರ ಇಬ್ಬರಿಗೂ ಪೂಜೆ ಮಾಡೋದು. ಕೋ ಓಜಾ, ಕೋ ಪ್ಲಸ್ ಓಜಾ ಪ್ಲಸ್ ಆಗರ ಅಂತ, ಅಂದರೆ ಕೋ ಜಾಗೃತಿ, ಯಾರು ಜಾಗೃತರಾಗಿದ್ದಾರೆ, ಯಾರು ಎಚ್ಚರಿಕೆಯಿಂದ ಇದ್ದಾರೆ, ಯಾರು ಈ ಮಹತ್ವವನ್ನು ಅರಿತಿದ್ದಾರೆ, ಯಾರು ಜಾಗೃತ ಮತ್ತು ಎಚ್ಚರಿಕೆಯಿಂದ ಇದ್ದಾರೋ ಮತ್ತು ಯಾರಿಗೆ ಇದರ ಮಹಾತ್ಮೆ ತಿಳಿದಿದೆಯೋ ಅವರಿಗೆ ಮಾತ್ರ ಅಮೃತಪಾಶನ ಸಿಗುವಂದರೆ ಅಮೃತಪಾಶನದ ಲಾಭ ಸಿಗತ್ತೆ ಅಂತ ಋಷಿಗಳು ಹೇಳ್ತಾರೆ. ಅದಕ್ಕೆ ಇದು ಕೋಜಾಗರಿ ವ್ರತ. ಈ ವ್ರತ ಶರದ ಹುಣ್ಣಿಮೆ ಅಂದರೆ ಈ ದಿನವೇ ಕೃಷ್ಣ ವ್ರಜಮಂಡಲದಲ್ಲಿ ರಾಸಕ್ರೀಡೆನ ಆಡಿದ ಅಂತ ಭಾಗವತದಲ್ಲಿ ಹೇಳುತ್ತೆ. ಮಹತ್ವ ಏನು ಅಂತ ಹೇಳಿದರೆ ಇವತ್ತು ಚಂದ್ರ ಭೂಮಿಗೆ ಅತ್ಯಂತ ಸಮೀಪ ಬಂದಿರ್ತಾನೆ, ಅದರಿಂದ ಅವನು ದೊಡ್ಡದಾಗಿ ಕಾಣಿಸ್ತಾನೆ. ಮೂಲ ಚಂದ್ರತತ್ವದ ಅಂದರೆ ಚಂದ್ರಮನನ ಪ್ರತಿನಿಧಿಸುವ ಮತ್ತು ನಮಗೆ ಕಾಣಿಸುವ ಚಂದ್ರನು ಚಂದ್ರಮನಂತೆಯೇ ಅಷ್ಟೊಂದು ಶೀತಲ ಮತ್ತು ಆಹ್ಲಾದದಾಯಕವಾಗಿದ್ದಾನೆ. ನಾಳೆ ಅಂದರೆ ಇವತ್ತು ಈ ಹುಣ್ಣಿಮೆಯಲ್ಲಿ ಏನಪ್ಪ ವಿಶೇಷ ಅಂದರೆ ಗ್ರಹಣ ಸಹ ಬಂದುಬಿಟ್ಟಿದೆ, ಚಂದ್ರಗ್ರಹಣ ಸಹ ಬಂದುಬಿಟ್ಟಿದೆ. ಕೋಜಾಗರಿ ಲಕ್ಷ್ಮೀ ವ್ರತವನ್ನು ಮಾಡೋರು ಮಾಡಬಹುದು. ಬೆಳಗ್ಗೆ ಶುರು ಮಾಡಿಕೊಂಡು ಅಂದರೆ ಮಧ್ಯಾಹ್ನ 3:20 ಒಳಗೆ ಪೂಜೆಯನ್ನು ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಚಂದ್ರ ಅಂತ ಹೇಳಿದ್ರೆ ಹೇಗೆ, ರಾಮನಿಗೆ ರಾಮಚಂದ್ರ, ಕೃಷ್ಣನ ಕೃಷ್ಣಚಂದ್ರ ಅಂತೆಲ್ಲ ಅಲ್ವ ರಾಮಕೃಷ್ಣರಿಗೆ ಹೆಸರು ಕೊಡೋಕ್ಕೆ ಹೆಸರು ಕೊಡಲಾಗಿದೆ. ಚಂದ್ರನ ಈ ಗುಣ ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳಿ, ನಕ್ಷತ್ರಗಳಲ್ಲಿ ನಾನು ಚಂದ್ರನಾಗಿದ್ದೇನೆ ಅನ್ನೋದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾನೆ ಅಂತ. ಸಾಧಕರು ಚಂದ್ರನ ಶೀತಲತೆಯನ್ನು ಈಶ್ವರನ ಅವತಾರಗಳಿಂದ ಅನುಭವಿಸಬಲ್ಲರು ಅಂತ. ಸೊ ಮಧ್ಯರಾತ್ರಿಯಲ್ಲಿ ಶ್ರೀಲಕ್ಷ್ಮಿಯು ಚಂದ್ರಮಂಡಲದಿಂದ ಭೂಮಂಡಲಕ್ಕೆ ಬಂದು ಕೋ ಜಾಗೃತಿ ಅಂದರೆ ಯಾರು ಎಚ್ಚರವಾಗಿದ್ದೀರಾ ಅಂತ ಕೇಳಿ ಎಚ್ಚರವಾಗಿರುವವ್ರನ್ನ ಧನಧಾನ್ಯಗಳಿಂದ ಸಂತುಷ್ಟರನ್ನಾಗಿ ಮಾಡ್ತಾಳೆ ಅಂತ. ನಮಸ್ತೆ ಸರ್ವದೇವಾನಾಂ ವರದಾಸಿ ಹರಿಪ್ರಿಯೆ, ಯಾಗತಿಸ್ತ್ವ ಪ್ರಪನ್ನಾನಾಂ ಸಾಮೇ ಭೂಯಾತ್ ತ್ವದರ್ಚನಾತ್. ಅದು ಮಹಾಲಕ್ಷ್ಮಿಯ ಮಂತ್ರ ಹೇಳ್ಕೊಳ್ಬೇಕು, ಜೊತೆಗೆ ಇಂದ್ರ ಮಂತ್ರ. ಚತುರ್ದಂತ ಸಮಾರೂಢೋ ವಜ್ರಪಾಣಿ ಪುರಂದರ ಶತಿ ಶಚಿಪತಿಶ್ಚ ದಾತವ್ಯೋ ನಾನಾಭರಣಭೂಷಿತ. ಈ ಕೋಜಾಗ್ರತಿ ಕೋಜಾಗರಿ ವ್ರತ ಅಂತ ಹೇಳಿದ್ರೆ ಹಾಲು ಚೆಲ್ಲಿದಂತಹ ಬೆಳದಿಂಗಳು, ಆಕಾಶ ತುಂಬ ನಕ್ಷತ್ರ ರಾಶಿ, ನಡುವೆ ಬೆಳ್ಳಿ ತಟ್ಟೆಯಂತೆ ಹೊಳೆಯುವ ಶರಚ್ಚಂದಿರ. ಸುಮನೋಹರ ವಾತಾವರಣದಲ್ಲಿ ಶ್ರೀ ಶಂಕರ ಪಾರ್ವತಿಯರು ಪುತ್ರ ಕಾರ್ತಿಕೇಯನೊಂದಿಗೆ ಭೂಲೋಕಕ್ಕೆ ಬರುವ ದಿನ ಇದೆ ಶೀಗೆ ಹುಣ್ಣಿಮೆ. ಇಂದು ಯಾರು ವ್ರತ ಮಾಡಿ ಅಂದರೆ ಉಪವಾಸ, ರಾತ್ರಿ ಜಾಗರಣೆ ಎಲ್ಲ ಮಾಡ್ತಾರಲ್ಲ, ಅವರಿಗೆ ಶ್ರೀ ಗೌರಿ ಮಹಾಲಕ್ಷ್ಮೀ ದೇವಿಯರು ಇಬ್ಬರು ಸಕಲ ಸೌಖ್ಯ ಸೌಭಾಗ್ಯ ಸಂಪತ್ತಿ ಎಲ್ಲವನ್ನು ಕರುಣಿಸ್ತಾರೆ ಅಂತ. ಯಾರು ರಾತ್ರಿ ಜಾಗರಣೆ ಮಾಡಿ ಶಾರದೀಯ ಪೂರ್ಣಚಂದ್ರ ದರ್ಶನ ಮಾಡ್ತಾರೋ ಅಂತ ದೇವಿ ನೋಡ್ತಾಳೆ. ಅದಕ್ಕೋಸ್ಕರ ಕೋ ಜಾಗರ, ಯಾರು ಎಚ್ಚರಿಕೆಯಾಗಿದ್ದೀರಾ ಅಂತ ಹೇಳಿಬಿಟ್ಟು. ಇದು ಇಂದ್ರ ಇಂದ್ರಾಣಿಯ ವಿಶೇಷ ಪೂಜೆ ಇರುವ ವ್ರತ. ನಿಷ್ಠೆಯಿಂದ ಮಾಡಿದರೆ ಇಷ್ಟಾರ್ಥ ಫಲ ಸಿಗುವುದು. ಕಾರ್ತಿಕೇಯ ಪೂಜೆಯ ಮಹತ್ವವೂ ಇರುವುದರಿಂದ ಕುಮಾರ ಕೌಮುದಿ ಪೂರ್ಣಿಮಾ ಅಂತ ಸಹ ಇದನ್ನು ಕರೀತಾರೆ. ಈ ವ್ರತದ ಕತೆ ಏನಪ್ಪ ಅಂತ ಹೇಳಿದ್ರೆ ವಲಿತನ ಕತೆ ಅಂತ. ಸನತ್ ಕುಮಾರ ಸಂಹಿತೆಯಲ್ಲಿ ವಾಲಕಿಲ್ಹ ಋಷಿಗಳು ಒಂದು ದೃಷ್ಟಾಂತದ ಮೂಲಕ ಕೋಜಾಗರಿ ಮಹತ್ವ ಹೇಳ್ತಾರೆ. ಮಗಧ ದೇಶದಲ್ಲಿ ಅಂದರೆ ಇವಾಗ ಬಂಗಾಳ ದೇಶ ಅಲ್ಲ, ವಲಿತ ಅಂತ ಬ್ರಾಹ್ಮಣ ಬಡ ಬ್ರಾಹ್ಮಣ ಇರ್ತಾನೆ. ಅವನಿಗೆ ಸಾಕಷ್ಟು ವಿದ್ಯೆ ಇದ್ದರೂ ಬಡತನ ಇರುತ್ತೆ. ಇದೇ ಕಾರಣಕ್ಕೆ ಅವನು ಹೆಂಡತಿಯೊಂದಿಗೆ ಚಿಕ್ಕ ಚಿಕ್ಕ ವಿಷಕ್ಕೂ ಅವನ ಹೆಂಡತಿ ಜಗಳ ಮಾಡ್ತಾ ಇರ್ತಾಳೆ. ಒಂದ್ಸತಿಗಳು ಸಿಟ್ಟಿನ ಬರದಿಂದ ಹೇಳ್ತಾರೆ, ಪಿತೃಶಾದ್ರವಿದ್ದಾಗ ಪಿಂಡಕ್ಕೆ ಸಮರ್ಪಿಸಬೇಕಾದ ಅನ್ನವನ್ನು ಗಂಗಾ ನದಿಯ ಸಮೀಪದಲ್ಲಿರುವ ಒಂದು ತಿಪ್ಪೆಗೆ ಎಸ್ದು ಬಿಡ್ತಾಳಂತೆ. ಇದರಿಂದ ತುಂಬ ಬೇಜಾರಾಗುತ್ತೆ ವಲಿತನಿಗೆ, ಗಂಡನಿಗೆ ಮನೆ ಬಿಟ್ಟು ಹೋಗ್ತಾನೆ. ಅಡವಿಯಲ್ಲಿ ಆತನಿಗೆ ನಾಗಕನ್ನಿಕೆಯರು ಭೇಟಿಯಾಗ್ತಾರೆ. ಅವರು ಕೋಜಾಗರಿ ವ್ರತ ಆಚರಿಸ್ತಾ ಇರ್ತಾರೆ. ರಾತ್ರಿ ಎಲ್ಲ ಜಾಗರಣೆ ಮಾಡೋದಕ್ಕೋಸ್ಕರ ಅವರು ಆಟ ಆಡೋದಕ್ಕೆ ಆರಂಭ ಮಾಡ್ತಾರೆ. ಆಗ ಆಕಸ್ಮಿಕವಾಗಿ ಅವರು ವಲಿತನನ್ನು ನೋಡಿ ತಮ್ಮೊಂದಿಗೆ ಆಟ ಆಡುವ ಅಂತ ಕರೀತಾರೆ. ಆವತ್ತು ಅಶ್ವೀಜ ಮಾಸ ಪೌರ್ಣಿಮೆ. ಕೋಜಾಗರಿ ವ್ರತ ಇರೋದರಿಂದ ಶ್ರೀ ಮಹಾಲಕ್ಷ್ಮಿ ದೇವಿಯು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ. ವಲಿತ ತನಗೆ ಗೊತ್ತಿಲ್ಲದೆ ಇರೋ ಹಂಗೆ
ಆವತ್ತು ಜಾಗರಣೆ ಮಾಡ್ತಾನೆ. ಅದರ ಫಲವಾಗಿ ವಲಿತ ಸುರಸುಂದರನಾಗಿ ಮನ್ಮಥನಂತೆ ಕಂಗೊಳಿಸ್ತಾನೆ. ನಾಗಕನ್ಯಕೆಯರು ಅವನಿಗೆ ಒಲಿತಾರೆ, ಅಲ್ಲದೆ ಬಹಳ ಸಂಪತ್ತನ್ನು ಅವನಿಗೆ ಕೊಡ್ತಾರೆ. ಮುಂದೆ ವಲಿತ ಪತ್ನಿ ಸಹಿತನಾಗಿ ಸಂತೋಷದಿಂದ ವ್ರತವನ್ನು ಆಚರಿಸಿದ ಬಹುಕಾಲ ಬಾಳ್ತಾನೆ ಅಂತ. ಉತ್ತರ ಕರ್ನಾಟಕದಲ್ಲಿ ಆದರೆ ಶೀಗಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋ ಸಂಪ್ರದಾಯ ಇದೆ. ಇಂದ್ರ, ಇಂದ್ರಾಣಿ, ಶಿವ, ಪಾರ್ವತಿ, ಶ್ರೀ ಮಹಾಲಕ್ಷ್ಮಿ ಸಹಿತ ಶ್ರೀಕರ ಪೂಜೆ ಮಾಡ್ತಾರೆ. ದೇವರ ಭಜನೆ ಸ್ತೋತ್ರಗಳಿಂದ ವ್ರತ ಆಚರಿಸ್ತಾರೆ, ಪಗಡೆ ಆಡ್ತಾರೆ ಅಂತ. ರಾತ್ರಿ ವೇಳೆ ಮನೆಯವ್ರಿಗೆ ದೊಡ್ಡ ಪಾತ್ರೆಯಲ್ಲಿ ಹಾಲಿಡ್ತಾರಂತೆ. ಹಾಲಿಟ್ಟು ಆ ಹಾಲಿನಲ್ಲಿ ಚಂದ್ರಬಿಂಬ ದರ್ಶನ ಮಾಡಿ ಚಂದ್ರ ಪ್ರಾರ್ಥನೆಯೊಂದಿಗೆ ದೇವರಿಗೆ ಹಾಲನ್ನು ನೈವೇದ್ಯ ಮಾಡ್ತಾರೆ. ಗುಜರಾತ್ನಲ್ಲಾದರೆ ಶರತ್ ಪೌರ್ಣಿಮೆ ದಿವಸ ಗರ್ಭಾ ನೃತ್ಯ ಮಾಡ್ತಾ ಜಾಗರಣೆ ಮಾಡ್ತಾರೆ. ಬಂಗಾಲದಲ್ಲಿ ಇದನ್ನು ಲೋಕಿ ಪೂಜೋ ಅಂತ ಕರೀತಾರಂತೆ. ಆವತ್ತು ಮಹಾಲಕ್ಷ್ಮೀ ದೇವಿಗೆ ಅನೇಕ ಥರದ ತಿಂಡಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಮಿಥಿಲಾ ಪ್ರದೇಶದಲ್ಲಿ ಇದನ್ನು ಕೋಜಾಗರ ವ್ರತ ಅಂತಲೇ ಕರೀತಾರೆ. ಆವತ್ತು ಮನೆಯನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಅಂಗಳವನ್ನು ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ಅಕ್ಕಿ ಹಿಟ್ಟನ್ನು ಕಲಸಿ ಅದರಿಂದ ರಂಗೋಲೆ ಇಟ್ಟು ಎಲ್ಲ ದೇವತೆಗಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರಿಗೆ ಸಿಹಿ ಅಂದರೆ ಖೀರು ಅಥವಾ ಪಾಯಸ, ಬೆಣ್ಣೆ, ತಾಂಬೂಲ ಸಹಿತ ನೈವೇದ್ಯ ಅರ್ಪಿಸಿ ರಾತ್ರಿ ಎಲ್ಲ ದೇವರ ವಿಗ್ರಹಗಳು ಅಲ್ಲೇ ಇರುತ್ತೆ. ಅವರು ಈ ಶರತ್ ಪೂರ್ಣಿಮೆಯನ್ನು ಅಮೃತ ಬರ್ಖ ಅಂತ ಕರೀತಾರಂತೆ. ಮದುವೆಯಾದ ಮೊದಲನೇ ವರ್ಷ ನವದಂಪತಿಗಳು ವ್ರತವನ್ನು ಆಚರಣೆ ಮಾಡಿ ವರವನ್ನು ಬೇಡ್ಕೊಳ್ತಾರೆ. ಹೆಣ್ಣಿನ ಮನೆಯನ್ನು ಅಕ್ಕಿ ಹಿಟ್ಟಿನ ಒಂದು ಅಂದರೆ ಪೇಸ್ಟ್ ಅಂತಲೇ ಹೇಳ್ಬೋದು, ಅದರಿಂದ ಸಿಂಗಾರ ಮಾಡಿ ಅಕ್ಕಿ ಹಿಟ್ಟಿನ ನೀರಿನಲ್ಲಿ ಕಲಸಿ ಅದನ್ನು ಸಿಂಗಾರ ಮಾಡಿ ಯಥಾವತ್ತಾಗಿ ದೇವರನ್ನು ಪೂಜೆ ಮಾಡ್ತಾರೆ. ರಾತ್ರಿ ಹೊತ್ತೆಲ್ಲ ಜಾಗರಣೆ ಮಾಡಬೇಕಲ್ಲ, ಆಟ ಆಡ್ತಾ ಇರ್ತಾರೆ. ಮತ್ತು ಸಿಹಿ ತಾಂಬೂಲದ ಬೆಣ್ಣೆಯನ್ನು ಸವಿತಾರೆ. ಅಳಿಯನಿಗೆ ಎಲ್ಲ ಕೊಡೋದಿರುತ್ತೆ, ಹಣ್ಣು, ಹಂಪಲು, ಜನಿವಾರ, ಲವಂಗ, ಯಾಲಕ್ಕಿ, ಬೆಣ್ಣೆ, ಬೆಳ್ಳಿ ನಾಣ್ಯ, ಬೆಳ್ಳಿ ಆಮೆ, ಮೀನು ಅಂತೆಲ್ಲ, ಪೇಂಟಿಂಗ್ಸು, ಅಕ್ಕಿ ಮುಂತಾದ ಸಾಮಗ್ರಿಗಳನ್ನೆಲ್ಲ ದೊಡ್ಡ ಬುಟ್ಟಿಯಲ್ಲಿ ತುಂಬಿ ಕೊಡ್ತಾರೆ. ಅಳಿಯ ತನ್ನ ಪತ್ನಿಯನ್ನೆಲ್ಲ ಸಂಬಂಧಿಗಳಿಗೆ, ಆ ಪತ್ನಿ ಎಲ್ಲ ಸಂಬಂಧಿಗಳಿರ್ತಾರಲ್ಲ ಅವ್ರಿಗೆಲ್ಲ ಹೊಸ ಬಟ್ಟೆ ತೊಗೊಂಡು ಬರ್ತಾನೆ, ಉಡುಗೊರೆ ಕೊಡ್ತಾನೆ. ಇದು ಒಂದು ರೀತಿ ಅಂದರೆ ಅಳಿಯತನ ಇದಲ್ವ. ಈ ವ್ರತದ ಕುರಿತು ಮಿಥಿಲೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಥೆಯಲ್ಲಿ ಶ್ರೀಲಕ್ಷ್ಮಿ ಅಲಕ್ಷ್ಮಿ ಅಂತ ಇಬ್ಬರು ಅಕ್ಕ ತಂಗಿರು. ಶ್ರೀಲಕ್ಷ್ಮಿಗೆ ಸಿಹಿ ಖಾದ್ಯ ಇಷ್ಟ, ಅವಳು ಸತ್ವ, ಅದೃಷ್ಟ ತಾನೆ ಶ್ರೀಲಕ್ಷ್ಮಿ ಅಂತ. ಈ ಅಲಕ್ಷ್ಮಿ ಇದಳಲ್ಲ, ಅಲಕ್ಷ್ಮಿಗೆ ಮಸಾಲೆ, ಖಾರ, ಉಪ್ಪು ಎಲ್ಲ ರಾಜಸ ಆಹಾರ ಪದ್ಧತಿ ಅಂತ ಇವಳ ಆಹಾರಗಳು ಅಂತ ಅವು ಬೇಕು. ಅವಳು ಅನಿಷ್ಟದ ಪ್ರತೀಕ. ಅದಕ್ಕೆ ರಾತ್ರಿ ಮಸಾಲೆ ತಿನಿಸುಗಳನ್ನೆಲ್ಲ ಹೊರಗಿಡ್ತಾರಂತೆ, ಸಿಹಿ ತಿಂಡಿನೆಲ್ಲ ಒಳಗಿರ್ತಾರೆ ನೋಡಿ. ಆ ಲಕ್ಷ್ಮಿ ಬಂದವಳು ಮಸಾಲೆ ತಿಂಡಿ ತಿನ್ಕೊಂಡು ಅಲ್ಲೇ ಇರ್ತಾಳೆ, ಮನೆ ಒಳಗೆ ಬರೋದಿಲ್ಲ. ಲಕ್ಷ್ಮಿ ಆದರೆ ಸಿಹಿ ತಿನಿಸು ತಿನ್ನೋಕ್ಕೆ ಮನೆ ಒಳಗೆ ಬರ್ತಾಳೆ ಅಂತ. ದರಿದ್ರ ಲಕ್ಷ್ಮಿ ಹೊರಗಿರುವ ಮಸಾಲೆ ಖಾದ್ಯ ಮೆದ್ದು ಹೊರಗೆ ಹೋಗ್ತಾಳೆ, ಅದೃಷ್ಟ ಲಕ್ಷ್ಮಿ ಒಳಗಿರುವ ಸಿಹಿ ಪದಾರ್ಥಗಳನ್ನು ತಿನ್ನೋಕ್ಕೆ ಮನೆ ಒಳಗೆ ಬರ್ತಾಳೆ, ನೈವೇದ್ಯ ಸ್ವೀಕರಿಸ್ತಾಳೆ. ಸೊ ಎಲ್ಲರೂ ಜಾಗೃತರಾಗಿದ್ದರೆ ಕೋಜಾಗರಿ ಅಂದರೆ ಯಾವುದೇ ಸಮಸ್ಯೆ ಉಂಟಾಗಲ್ಲ. ಜಾಗೃತಿಯೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಯಾವುದೇ ಸಾಧನೆಗೆ ಕಠಿಣ ಪರಿಶ್ರಮದೊಂದಿಗೆ ಜಾಗೃತಿ ಅವಶ್ಯ. ಅದಕ್ಕೆ ಅದೃಷ್ಟನೂ ಸೇರಿಕೊಳ್ಬೇಕು. ಅದಕ್ಕಾಗಿ ಕೋಜಾಗರಿ ವ್ರತ ಆಚರಿಸಬಹುದು ಅಂತ. ಏನು ಮಾಡ್ತಾರೆ ಅಂದರೆ, ಈ ದಿನ ಹೊಸದಾಗಿ ಬೆಳೆದ ಧಾನ್ಯಗಳು ಅವನ್ನು ಊಟ ಮಾಡ್ತಾರೆ. ಲಕ್ಷ್ಮೀ ಮತ್ತು ಐರಾವತದ ಮೇಲೆ ಕುಳಿತುಕೊಂಡಿರೋ ಇಂದ್ರನ ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಅವಲಕ್ಕಿ ಮತ್ತು ಎಳ್ನೀರನ್ನು ದೇವರಿಗಳಿಗೆ, ಎಳ್ನೀರು ವಿಶೇಷವಾಗಿ ನಾಳೆ ನೈವೇದ್ಯ ಮಾಡ್ತಾರೆ ದೇವಿಗೆ. ಆ ದಿನ ದೇವರಿಗೆ ಮತ್ತು ಪಿತೃಗಳಿಗೆ ಸಮರ್ಪಿಸಿ ನಂತರ ನೈವೇದ್ಯ ಅಂತ ಸೇವಿಸ್ತಾರೆ. ಮತ್ತು ತಮ್ಮ ಕಡೆ ಬಂದವ್ರಿಗೆಲ್ಲರಿಗೂ ಪ್ರಸಾದ ಅಂತ ಕೊಡ್ತಾರೆ. ಶರದ್ ಋತುವಿನ ಪೂರ್ಣಿಮೆಯ ಸ್ವಚ್ಛ ಬೆಳದಿಂಗಳಿನಲ್ಲಿ ಚಂದ್ರನಿಗೆ ಕುದಿಸಿ ಗಟ್ಟಿ ಮಾಡಿದ ಹಾಲು ಅದನ್ನು ನೈವೇದ್ಯ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಗಟ್ಟಿ ಹಾಲು. ಆಮೇಲೆ ನೈವೇದ್ಯ ಅಂತ ಎಲ್ಲರೂ ಆ ಹಾಲನ್ನು ಸೇವಿಸ್ತಾರೆ. ಚಂದ್ರನ ಪ್ರಕಾಶದಲ್ಲಿ ಒಂಥರ ಒಂದು ವಿಧವಾದ ಶಕ್ತಿ ಇದೆ ಅಂತ ಹೇಳ್ತಾರೆ, ಆಯುರ್ವೇದಿಯ ಶಕ್ತಿ ಅಂತಾರೆ. ಅದಕ್ಕೋಸ್ಕರ ಈ ಹಾಲು ಆರೋಗ್ಯದಾಯಕವಾಗಿದೆ. ರಾತ್ರಿ ಜಾಗರಣೆ ಮಾಡ್ತಾರೆ. ಜಾಗರಣೆ ಎದ್ದಿರಬೇಕು, ಮನೋರಂಜನೆಯೂ ಆಗಬೇಕು. ಅದಕ್ಕೆ ಕೂತ್ಕೊಂಡು ಏನೇನು ಆಟ ಆಡಬೇಕು ಬೇಕಾದಷ್ಟು ಆಟ ಆಡ್ತಾರೆ.
ಮರುದಿನ ಬೆಳಗ್ಗೆ ಪೂಜೆ ಪಾರಾಯಣೆ ಪಾರಣೆ ಪೂಜೆ ಪಾರಣೆ ಪೂಜೆ ಬೇಗ ಮಾಡಿ ಪಾರಣೆ ಮಾಡ್ತಾರೆ. ಅಂದರೆ ಉಪವಾಸವನ್ನು ನಿಲ್ಲಿಸೋದು, ಊಟ ಮಾಡೋದು. ಕೋಜಾಗರಿ, ಅದಕ್ಕೆ ಮತ್ತೊಂದು ಸತಿ ಹೇಳ್ತೇನೆ, ಕೋಜಾಗರಿಯ ರಾತ್ರಿ ಯಾರು ಜಾಗೃತ ಮತ್ತು ಎಚ್ಚರಿಕೆಯಿಂದ ಇರ್ತಾರೋ ಅವರಿಗೆ ಮಾತ್ರ ಅಮೃತ ಪ್ರಾಶನದ ಲಾಭ ಸಿಗತ್ತೆ ಅಂತ. ಸೊ ಯಾರ ಪದ್ಧತಿ ಇದೆಯೋ ಕೋಜಾಗರಿ ಲಕ್ಷ್ಮೀಂದ್ರ ವ್ರತವನ್ನು ಮಾಡಿ ನಾಳೆ ಜಾಗರಣೆ ಇರಬಹುದು. ಇಲ್ಲದೆ ಹೋದರೂ ಸಹ ಭಕ್ತಿಯಿಂದ ನಾವು ಲಕ್ಷ್ಮಿಯನ್ನು ಪೂಜಿಸಿ, ಭಕ್ತಿ ಅಂದರೆ ಹಾಡು, ಸ್ತೋತ್ರ, ಜಪ, ಪೂಜೆ, ಷೋಡಶೋಪಚಾರ ಪೂಜೆ ಅಂತೀವಲ್ಲ, ಎಲ್ಲ ಮಾಡಿ ಲಕ್ಷ್ಮಿಗೆ ನಾವು ನಮ್ಮ ಪೂಜೆಯನ್ನು ಸಮರ್ಪಿಸಿ ಈ ವ್ರತವನ್ನು ಆಚರಣೆ ಮಾಡೋಣ.